ಯತ್ನಾಳ್, ಯಾರು ಬಸನ್ಗೌಡ ಯತ್ನಾಳ್ ಅಂತ ಯಾರಿದ್ದಾರೆ, ಬಿಜೆಪಿಯ ಶಾಸಕರು. ಈ ಹಿಂದೆ ಐ ಥಿಂಕ್ ಅವರು ಮಿನಿಸ್ಟ್ರು ಆಗಿದ್ದ ಅನ್ಸುತ್ತೆ, ಮಿನಿಸ್ಟರ್ ಮತ್ತು ಎಂ ಪಿನೂ ಆಗಿದ್ರು ಅನ್ಸುತ್ತೆ. ಸೊ ಅವರ ಬಗ್ಗೆ ಅವರು ಒಂದು ಆರೋಪ ಮಾಡಿದ್ದಾರೆ. ಯಾರ ಮೇಲೆ? ಇಂದಿನ ನಮ್ಮ ಸರ್ಕಾರದ ಮೇಲಲ್ಲ, ಅವರು ಭಾಗಿಯಾಗಿದ್ದಂತಹ ಈ ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ. ಏನಂತ ಅಂದರೆ, ನಿಮಗೆಲ್ಲ ಗೊತ್ತೇ ಇದೆ, ಯತ್ನಾಳ್ ಅವರು, ವಿಜೇಂದ್ರ ಅವರು ಏನು ಬಿಜೆಪಿಯ ಅಧ್ಯಕ್ಷರಾಗಿದ್ದಾರೆ, ಅವರ ವಿರುದ್ಧ ತುಂಬ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತು, ನ್ಯಾಷನಲ್ ಲೆವೆಲಲ್ಲಿ ಬಿಜೆಪಿಯವರು ಅದೊಂಥರ, ಇಲ್ಲಿ ಇಲ್ಲಿ ಬಿಜೆಪಿ ಇದ್ದಿದ್ರು ಇಲ್ಲಿ ಆಡಳಿತ ನಡೆಸ್ತಿದ್ದು ಸೆಂಟರಿಂದನೇ, ಅದೇ ರೀತಿ ಇಲ್ಲಿ ಏನೇ ಪೊಲಿಟಿಕ್ಸ್ ಆದರೂ ಅಲ್ಲಿಂದನೇ ಆದೇಶ ಬರಬೇಕು. ಅಲ್ಲೇನಾಗಿದೆ, ಇವರು ಈ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಮೋಸ್ಟ್ಲಿ ಅಮಿತ್ ಶಾ ಅವರಿಗೆ ಸರಿ ಕಾಣಿಸಿಲ್ಲ, ನರೇಂದ್ರ ಮೋದಿ ಅವರಿಗೆ. ಅದಕ್ಕೆ ಇವ್ರನ್ನ ಉಚ್ಚಾಟನೆ ಮಾಡಬೇಕಂತಿದ್ದಾರೋ ಏನೋ ಗೊತ್ತಿಲ್ಲ. ಆ ಕಾರಣಕ್ಕೆ ಬಸನಗೌಡ ಯತ್ನಾಳ್ ಅವರು ಹೇಳಿದ್ದಾರೆ, ನನ್ನೇನಾದರೂ ಉಚ್ಚಾಟನೆ ಮಾಡಿದ್ರೆ ಎವಿಡೆನ್ಸ್ ಸಮೇತ 40,000 ಕೋಟಿ ಏನು ಕರಪ್ಷನ್ ಆಗಿದೆ ಬಿಜೆಪಿಯ ಸಮಯದಲ್ಲಿ, ಅದನ್ನು ನಾನು ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಸನಗೌಡ ಯತ್ನಾಳ್ ಅವರು. ಈಗ ಫಸ್ಟ್ ಆಫ್ ಆಲ್, ಅವರನ್ನು ಉಚ್ಚಾಟನೆ ಮಾಡಿದ್ರೆ ಮಾತ್ರ ಅದನ್ನು ಎಕ್ಸ್ಪೋಸ್ ಮಾಡಬೇಕಾ? ಒಬ್ಬರು ಪೊಲಿಟಿಷಿಯನ್ ಆದವರು, ಜನಪರ ಯೋಚನೆ ಇದ್ದರೆ, ರಾಜ್ಯದ ಕಡೆ ಒಳ್ಳೆಯ ಭಾವನೆ ಇದ್ದು ಯೋಚನೆ ಇದ್ದಿದ್ದರೆ ಅವರು ಉಚ್ಚಾಟನೆ ಮಾಡ್ತಾರೆ ಅನ್ನುವಾಗ ಬ್ಲ್ಯಾಕ್ ಮೇಲ್ ಮಾಡೋ ರೀತಿ ಹೇಳ್ತಾ ಇದ್ದಾರೆ ಹೊರತು ಒಂದು ನಾಯಕರಾಗಿ, ಒಂದು ಪೊಲಿಟಿಕಲ್ ಲೀಡರ್ ಆಗಿ ಮಾತಾಡ್ತಾ ಇಲ್ಲ. ಆದರೆ ಉಚ್ಚಾಟನೆ ಮಾಡ್ದಿರಾ, ಸಂಧಾನ ಮಾಡಿಕೊಂಡ್ರೆ ನಾನು ಎಕ್ಸ್ಪೋಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಈ ಒಂದು ಕರಪ್ಷನ್ ಯಾವಾಗ ನಡೆದಿದೆ ಅಂದರೆ ಕೊರೋನಾ ಸಮಯದಲ್ಲಿ. ನಿಮಗೆ ಗೊತ್ತಿದ್ರೆ ಕಾಂಗ್ರೆಸ್ ಪಕ್ಷ, ಆಗಿನ ಏನು ಅಪೋಸಿಷನ್ ಲೀಡರ್, ಇವತ್ತಿನ ಸಿ ಎಂ ಸಿದ್ದರಾಮಯ್ಯ ಸರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದರು. ಆವಾಗ ಹೇಳಿದರು 4,000 ಕೋಟಿ ಏನು ಅವ್ಯವಹಾರ ನಡೆದಿದೆ ಕೊರೋನಾ ಸಮಯದಲ್ಲಿ, ಬೆಡ್ ಸ್ಕ್ಯಾಮ್, ಆ ಸ್ಕ್ಯಾಮ್, ಈ ಸ್ಕ್ಯಾಮ್, ಆಕ್ಸಿಜನ್ ಸ್ಕ್ಯಾಮ್ ಇದೆಲ್ಲ. ನಿಮಗೆಲ್ಲ ನೆನಪಿದ್ರೆ ಆ ಕೊರೋನಾ ಸಮಯದಲ್ಲಿ ಒಂದು ಬಡತನ, ಊಟ ಇಲ್ದಿರೋ ಜನ ಪಾಡು ಪಡ್ತಾ ಇದ್ರೆ ಎಷ್ಟೋ ಜನ ಅವರ ಒಂದು ಮನೆಯವರನ್ನು, ಅವರ ಒಂದು ಫ್ಯಾಮಿಲಿ ಕುಟುಂಬದವರನ್ನು, ಅವ್ರನ್ನ ಪ್ರೀತಿಪಾತ್ರರನ್ನು ಕಳ್ಕೊಂಡಿದ್ರು. ಯಾವ ಮಟ್ಟಕ್ಕಿತ್ತು ಅಂದರೆ ಆಕ್ಸಿಜನ್ ಇಲ್ಲದೆ, ಇಂಜೆಕ್ಷನ್ಗಳು, ಅದು ಬೆಡ್ಗಳು ಇಲ್ಲದೆ ತುಂಬಾ ಸಫರ್ ಮಾಡ್ತಾಯಿದ್ರು ಕರ್ನಾಟಕದಲ್ಲಿ ಜನ, ನಿಮಗೆಲ್ಲ ಗೊತ್ತೇ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಗೆ ನೆನಪಿದ್ರೆ ಚಾಮರಾಜನಗರದಲ್ಲಿ 32 ಹೆಚ್ಚು ಜನ ಒಂದೇ ದಿನದಲ್ಲಿ ಏನು ಸಾವನ್ನಪ್ಪಿದ್ರು ಆಕ್ಸಿಜನ್ ಇಲ್ಲದೆ. ಅವರನ್ನು ತುಂಬ ಅಮಾನವೀಯವಾಗಿ ನಡೆಸ್ಕೊಂಡಿದ್ರು ಈ ಒಂದು ಸರ್ಕಾರ, ಅದರ ಒಂದು ಜವಾಬ್ದಾರಿ ಕೂಡ ತಗೊಳ್ಳಿಲ್ಲ. 32 ಜನ ಸತ್ತಿದ್ರು ಅಂದರೆ ಇಲ್ಲ, ಬರೀ 3 ಜನನೋ ಏನೋ ಸತ್ತಿದ್ರು ಅಂತ ಬೇರೆ ಸುಳ್ಳು ಹೇಳಿದರು ಅದು ಎಕ್ಸ್ಪೋಸ್ ಆಗೋವರೆಗೂ. ಅಷ್ಟು ಏನು ಅವರ ಶರೀರ, ಪಾರ್ಥಿವ ಶರೀರಗಳು ಕಾಣಿಸೋವರೆಗೂ ಇಲ್ಲ ಅಂತಲೇ ಸಾಧಿಸಿದರು. ಇವತ್ತು ಅವರದೇ ಒಬ್ಬರು ಎಕ್ಸ್ ಮಿನಿಸ್ಟರ್ ಬಂದು ಹೇಳ್ತಾ ಇದ್ದಾರೆ ಏನಂತ, ದಟ್ 40,000 ಕೋಟಿ ಅಷ್ಟು ಬಿಜೆಪಿ ಒಂದು ಇದು ಮಾಡಿದ್ದಾರೆ, ಏನು ಕರಪ್ಷನ್ ಮಾಡಿದ್ದಾರೆ ಅಂತ. ಇವರ ಬಗ್ಗೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, 40,000 ಕೋಟಿ ಆಗಿದ್ದು ಜನರ ಪ್ರಾಣ ಹೋಗೋ ಸಮಯದಲ್ಲೂ ಬಿಡಿ, ಆವಾಗಿದ್ದಂತಹ ಮೆಡಿಕಲ್ ಏನು ಸುಧಾಕರ್ ಡಾಕ್ಟರ್ ಸುಧಾಕರ್ ಅಂತ ಏನು ಮಿನಿಸ್ಟರ್ ಇದ್ದರು, ಅವರಿಗೆ ಜನ ಬುದ್ಧಿ ಕಲಿಸಿದ್ರು, ಈ ಸಲ ಎಲೆಕ್ಷನಲ್ಲಿ ಅವರನ್ನ ಸೋಲಿಸಿ ಬುದ್ಧಿ ಕಲಿಸಿದ್ರು. ಆದರೂ ನ್ಯಾಯ ಸಿಕ್ಕಿಲ್ಲ ಕರ್ನಾಟಕದ ಜನತೆಗೆ. ಎಷ್ಟು ಜನ ಒಂದು ಕರಪ್ಷನ್ನೇ ಅಷ್ಟು ಅಂತಹ ದೊಡ್ಡ ಕ್ರೈಮ್ ಆಗಿರುವಾಗ, ಜನ ಸಾವು ಬದುಕಿನ ನಡುವೆ ಹೋರಾಡುವಾಗ, ಊಟ ಇಲ್ಲದೆ ಸಾಯ್ತಾ ಇರುವಾಗ ಕರಪ್ಷನ್ ಮಾಡಿದ್ದಾರೆ ಅಂದರೆ ಇವರು ಎಷ್ಟು ಅಮಾನವೀಯ ವ್ಯಕ್ತಿಗಳು ಅಂತ ಯೋಚನೆ ಮಾಡಿ ನೀವು. ಎಲ್ಲದಕ್ಕಿಂತ ಮುಖ್ಯವಾಗಿ ಇವಾಗ ಯತ್ನಾಳ್ ಅವರಿಗೆ ಇದೊಂದು ಸಂಕಟ ಬಂದಿದೆ. ಅವರು ಕರ್ನಾಟಕದ ಜೊತೆ ಇದ್ದರೆ, ಕರ್ನಾಟಕದ ಅನ್ನದ ಋಣ ಅವ್ರ ಮೇಲಿದ್ದರೆ, ಬಿಜೆಪಿ ಉಚ್ಚಾಟನೆ ಮಾಡಲಿ ಬಿಡಲಿ, ಆ 40,000 ಕೋಟಿನ ಎಕ್ಸ್ಪೋಸ್ ಮಾಡಬೇಕು. ಇವತ್ತು ಬಿಜೆಪಿಲಿ ಮೂರು, ಅದೇನು ಒಂದು ಮನೆ ಮೂರು ಬಾಗಿಲು ಆಗಿದೆಯಲ್ಲ ಹಾಗಾಗಿದೆ. ಒಂದು ವಿಜೇಂದ್ರ ಅವ್ರದ್ದು ಏನು, ಅವರು ಒಂದು ಕಡೆ
ಅಧಿಕಾರ ತಗೊಂಡಿದ್ದಾರೆ, ಪ್ರೆಸಿಡೆಂಟ್ ಆಗಿದ್ದಾರೆ, ಹೊಸಬ್ರು ಯಾರ್ಯಾರನ್ನೋ ಅಪಾಯಿಂಟ್ ಮಾಡಿದ್ದಾರೆ ಯಾರನ್ನ ಆಫೀಸ್ ಬೇರರ್ಸ್ನ. ಅದು ಇನ್ನೊಂದು ಬಣ ಏನಿದೆ, ಸೋಮಣ್ಣ ಇವರು ಅವರ ವಿರುದ್ಧ ಇರೋದು, ಯತ್ನಾಳ್ ಇವ್ರ ಜೊತೆ ಚೆನ್ನಾಗಿ ಆಗಿಲ್ಲ. ಇನ್ನೊಂದು ಬಣ ಇದೆ, ಪಾಪ ಅಶೋಕ್ ಅವರು ಅಪೋಸಿಷನ್ ಲೀಡರ್, ಅವ್ರು ಒಬ್ಬರೇ ಇದ್ದಾರೆ ಬಣದಲ್ಲಿ, ಅವ್ರ ಜೊತೆ ಯಾರೂ ಇಲ್ಲ. ಸೊ ಇಂತಹ ಅವರ ಇಂತಹ ಒಂದು ಒಡಕಿರುವಂತಹ ಬಿಜೆಪಿ, ಅದಕ್ಕೆ ಜನನೂ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಈ ಒಂದು ಪಾರ್ಲಿಮೆಂಟ್ರಿ ಎಲೆಕ್ಷನ್ಸ್ ಏನು ಬರುತ್ತೆ ಅದರಲ್ಲಿ ಕರ್ನಾಟಕದಲ್ಲಿ ಇಂತಹ ದೊಡ್ಡ ಸ್ಕ್ಯಾಮ್ ಏನಾಗಿದೆ ಇದನ್ನ ನೋಡಿ ಜನ ಬುದ್ಧಿ ಕಲಿಸ್ಬೇಕು ಬಿಜೆಪಿಗೆ. ಇವಾಗ ನರೇಂದ್ರ ಮೋದಿಯವ್ರ ಬಗ್ಗೆ ಬರೋಣ. ತಮ್ಮನ್ನ ನಾವು ದೇಶದ ಚೌಕಿದಾರ ಅಂತ ಕರ್ಕೊಂಡ್ರು, ಅಂದರೆ ದೇಶದ ಸೆಕ್ಯೂರಿಟಿ ಗಾರ್ಡ್ ಅಂತೆ ಅವರು. ನಾ ಖಾವುಂಗಾ ನಾ ಖಾನೆ ದುಂಗಾ, ಇದು ಅವರ ಸ್ಲೋಗನ್ ಆಗಿತ್ತು. ಇವತ್ತು ನರೇಂದ್ರ ಮೋದಿಯವರು ನಿಜವಾಗ್ಲೂ ದೇಶದ ಬಗ್ಗೆ ಕಾಳಜಿ ಇದ್ರೆ ಯತ್ನಾಳ್ ಅವರನ್ನು ಕರೆಸಿ ಅದೇನು ಡಾಕ್ಯುಮೆಂಟ್ಸ್ ಇದೆ ಅದನ್ನು ಕೊಡಿ, ನಾವು ಪಕ್ಷದಿಂದ ಯಾರ್ಯಾರನ್ನ ಉಚ್ಚಾಟನೆ ಮಾಡ್ಬೇಕು ಮಾಡ್ತೀವಿ ಅಂತ ಹೇಳಬೇಕೆ ಹೊರತು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಬಾರ್ದು. ಹೌದಾ? ಅಥವಾ ಆ ಕೆಲಸ ಮಾಡಿಲ್ಲ ಅಂದರೆ ನರೇಂದ್ರ ಮೋದಿಯವರು ಅವರು ಕೂಡ ಈ ಒಂದು ಕರಪ್ಷನಲ್ಲಿ ಒಂದು ಭಾಗ ಆಗಿದ್ದಾರೆ ಅಂತಲೇ ಅರ್ಥ. ಇಲ್ಲ ಹೌದಾ ಇಲ್ವಾ ನೀವೇ ಹೇಳಿ. ಎಲೆಕ್ಷನ್ಗಳ ಮೇಲೆ ಎಲೆಕ್ಷನ್ ಆಗ್ತಿತ್ತು ಈ ಒಂದು, ಇದು ಅದೇನೋ ಹೇಳ್ತಾರಲ್ಲ ಕೋತಿ ತಾನ್ ತಿಂದು ಮೇಕೆ ಬಾಯಿಗೆ ಹೊರಿಸ್ತು ಅಂತ. ಹಂಗೆ ಇವಾಗ ಪಂಚರಾಜ್ಯ ಎಲೆಕ್ಷನ್ ಆಗಿದ ತಕ್ಷಣ ಕರ್ನಾಟಕ ಕಾಂಗ್ರೆಸ್ ಅಲ್ಲಿಗೆ ದುಡ್ಡು ಕಳಿಸ್ತಿದೆ ಅಂತ ಅವರಾಗವರೇ ಹೇಳ್ತಾ ಇದ್ರು. ಯಾಕೆ ಅಂತ ನಮಗೆ ಅರ್ಥ ಆಗ್ತಿರ್ಲಿಲ್ಲ, ಇವಾಗ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ನಾವು ಗ್ಯಾರಂಟಿಗಳನ್ನೆಲ್ಲ ಪೂರೈಸೋದಕ್ಕೆ ನಮ್ಮ ಒಂದು ಬಜೆಟ್ ಒಳಗೇನೆ ಎಷ್ಟು ಕಷ್ಟಪಟ್ಟು ಆ ಕಡೆ ಪ್ರಾಮಿಸ್ನೂ ಇಟ್ಕೊಂಡು ಕರ್ನಾಟಕದ ಅಭಿವೃದ್ಧಿ ಮಾಡೋಣ ಅಂತ ಹೋಗುವಾಗ ಅವರು ಇಂತಹ ಆರೋಪ ಮಾಡಿದರು. ಅಂದರೆ ಅರ್ಥ, ಆವಾಗ ಆ 40,000 ಕೋಟಿಯಲ್ಲಿ ಎಷ್ಟು ಎಲೆಕ್ಷನ್ ಗೆದ್ದಿರ್ಬೋದು ಬಿಜೆಪಿ ಪಕ್ಷ ಅಂತ ಯೋಚನೆ ಮಾಡ್ಕೊಳ್ಳಿ. ಎಷ್ಟು ರಾಜ್ಯಗಳಲ್ಲಿ ಎಲೆಕ್ಷನ್ ಗೆದ್ದಿರ್ಬೋದು ಅಂತ ಯೋಚನೆ ಮಾಡ್ಕೊಳ್ಳಿ. ನೀವೇ ನರೇಂದ್ರ ಮೋದಿಯವರು ಇದರ ಒಂದು ಭಾಗ ಆಗಿಲ್ಲ ಅಂದರೆ ಹಿ ಶುಡ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದಿಸ್. ಆವಾಗ ಒಪ್ಪಣ, ಅವರು ಒಂದು ಒಳ್ಳೆಯ ಲೀಡರ್ ಅಂತ.